ಸಾವಿನ ಜಂಪ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವು. ಎಷ್ಟೆಲ್ಲ ಟೆಕ್ನಾಲಜಿ, ತುಂಬಾ ಸ್ವಿಮ್ಮಿಂಗ್ ಸಂಬಂಧಪಟ್ಟ ಹಾಗೆ ಇಂಥದೊಂದು ಸಾಹಸ ಮಾಡ್ಬೇಕಾದ್ರೆ ಟ್ಯೂಬ್ ಇರ್ತದೆ, ಇನ್ಯಾವುದೋ ಒಂದು ರೀತಿಯಲ್ಲಿ ಬಲೂನ್ಗಳು ಇರ್ತದೆ, ಇದು ಯಾವುದನ್ನು ಯೂಸ್ ಮಾಡದೆ ಏಕಾಏಕಿ ಈಜು ಬರಲ್ಲ ಅಂತ ಗೊತ್ತಿದ್ರು ಕೂಡ ಯಾಕೆ ಇಂಥದೊಂದು ದುಸ್ಸಾಹಸಕ್ಕೆ ಇಡೀ ತಂಡ ಮುಂದಾಯ್ತು ಅನ್ನೋದೇ ವಿಚಿತ್ರ, ಮತ್ತೊಂದು ರೀತಿಯಲ್ಲಿ ಕುತೂಹಲ ಅಂತ ಹೇಳ್ಬೋದು. ಸಣ್ಣದೊಂದು ಟ್ಯೂಬ್ ಅನ್ನ ಹಸ್ತಿದ್ರು ಕೂಡ ಮೇಲ್ ಹೆಲಿಕಾಪ್ಟರ್ ಇಂದ ಬದುಕ್ಬಿಡ್ತಿದ್ರಲ್ವ ನಾಗರಾಜ್ ಅವರೇ? ಏನೆಲ್ಲ ಟೆಕ್ನಾಲಜಿ ಸ್ವಿಮ್ಮಿಂಗ್ ಸಂಬಂಧಪಟ್ಟ ಹಾಗೆ ನೀರನ್ನ ಸೇಫ್ ಗಾರ್ಡ್ ಮಾಡುವಂತ ಮೆಷರ್ ನೂರೆಂಟಿದಾವೆ. ಒಂದನ್ನಾದ್ರೂ ಅವರು ಟ್ಯೂಬ್, ಯಾವ್ದೋ ಟ್ಯೂಬ್ನವ್ರು ಕೂಡ ಮೇಲ್ ಹೆಲಿಕಾಪ್ಟರ್ ಇಂದ ಅಲ್ಲಿ ಹಾಕ್ಬಿಟ್ಟಿದ್ರೆ ಬದುಕ್ಬಿಟ್ಟಿರೋರು. ಅವರು ಟ್ಯೂಬ್ ಬೇಡ, ಲೈಫ್ ಜಾಕೆಟ್ ಕೂಡ ಕೊಡ್ಬೋದಿತ್ತು. ಎಸಿಬೋದಿತ್ತು ಲೈಫ್ ಜಾಕೆಟ್ ಅಲ್ಲ, ಲೈಫ್ ಜಾಕೆಟ್ ಅದನ್ನ ಜೊತೆಲೇ ಇರ್ಬೋದಿತ್ತು. ಅದು ಏನು, ಅದೊಂದು ಆ ಒಂದು ಬಣ್ಣ ಚೇಂಜ್ ಮಾಡಿ ನಿಮಗೆ ಬಾಡಿ ಕಲರ್ ಮ್ಯಾಚ್ ಮಾಡೋ, ಯಾಕಂದ್ರೆ ಡಿಸ್ಟೆನ್ಸ್ ಶಾರ್ಟ್ ಅಲ್ವಾ, ಮಾಡಿ ಹಾಕ್ಬೋದಿತ್ತು. ಆವಾಗ ಅವ್ರಿಗೇನು ಅಂತ ತೊಂದರೆನೆ ಬರ್ತಿದ್ದಿಲ್ಲ. ಇಲ್ಲಿ ಯಾವುದು ತಕೊಂಡಿಲ್ಲ ಬಿಡಿ, ಇಟ್ ವಾಸ್ ಶೇರ್ ನೆಗ್ಲಿಜೆನ್ಸ್ ಅಂತಾನೆ ಹೇಳ್ಬೋದು. ಬಟ್ ಇನ್ನೊಂದು ನೀವು ಹೇಳಿದ್ರೆ, ಇವತ್ತು ಆಧುನಿಕತೆಯಲ್ಲಿ ನಾವು ನೋಡಿದ್ವಿ ಎಷ್ಟೊಂದು ಫಾಸ್ಟ್ ಆಗಿ ಯು ಕ್ಯಾನ್ ರೀಚ್ ಎ ಪ್ಲೇಸ್ ಪ್ಲೇಸ್ ಆಫ್ ಡೈನೋ ದಿಸ್ ಡಿಸಾಸ್ಟರ್ ಅಂತವೆಲ್ಲ ನಾವು ನೋಡಿ ಇವತ್ತು ನಮ್ಮಲ್ಲಿ ಇದ್ದುಕೊಂಡು ಕೂಡ ಅದನ್ನ ಯೂಸ್ ಮಾಡಿಲ್ವಲ್ಲ ಅಂತ ಒಂದು. ಇನ್ನೊಂದು ನಾವು ಹೇಳಿದ್ವಿ, ನೀವು ಆ ಇವರು ಏನು ಇಂಜಿನಿಯರ್ ಇರ್ತಾರಲ್ಲ ವಾಟರ್ ಸಪ್ಲೈ, ಆ ಒಂದು ಕೆರೆಯ ಉಸ್ತುವಾರಿ ನೋಡ್ಕೊಳ್ಳೋರು, ಅವರು ಕೂಡ ಆ ಝೋನ್ ಅನ್ನ ಮಾರ್ಕ್ ಮಾಡಿ ಕೊಡ್ಬೇಕಾಯ್ತು. ದಿಸ್ ಇಸ್ ಸೇಫ್ ಝೋನ್, ದಿಸ್ ಇಸ್ ನಾಟ್ ಎ ಸೇಫ್ ಝೋನ್ ಅಂತ. ಸಪೋಸ್ ಶಾಲೋ ವಾಟರ್ ಅಥವಾ ರೀಸನಬಲಿ ಶಾಲೋ ವಾಟರ್, ಓಕೆ, ಡೀಪ್ ವಾಟರ್ಸ್ ಅಲ್ಲಿ ಓನ್ಲಿ ಎಕ್ಸ್ಪರ್ಟ್ ವಿಲ್ ಸ್ವಿಮ್. ಕರೆಕ್ಟ್. ಅಂತದ್ರಲ್ಲಿ ಇವರು ಅದನ್ನು ಕೂಡ ನಾವು ನೋಡಿದೀವಿ, ಕೆರೆ ಮಧ್ಯದಲ್ಲಿ ಬಿದ್ದಿದ್ದಾರೆ ಅವರು ಅಲ್ವಾ, ಕೆರೆ ಮಧ್ಯಕ್ಕೆ ಹೆಲಿಕಾಪ್ಟರ್ ಅಲ್ಲಿ ಹೋಗಿದ್ದಾರೆ, ಮಧ್ಯದಲ್ಲಿ ಧುಮುಕಿದ್ದಾರೆ. ಅದನ್ನು ಕೂಡ ಅವರು ಗಣನೆಗೆ ತಗೊಳ್ಬೇಕಾಗಿತ್ತು, ಪರ್ಮಿಷನ್ ಕೊಡೋ ಮುಂಚೆ. ಯಾರು ಇಂಜಿನಿಯರ್ ಆದವರು, ಆ ಇಂಜಿನಿಯರ್ ಆದವರು ಪರ್ಮಿಷನ್ ಕೊಟ್ರೆ ಆ ಸೇಫ್ ಝೋನ್ ಅಲ್ಲಿ ಏನಿದೆ ಅಂತ ಅವರು ಟ್ರಯಲ್ ತಗೊಂಡು ಅದು ಮ್ಯಾಪಿಂಗ್ ಮಾಡಿ ಅದರ ಪ್ರಕಾರ ಪೈಲಟ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಅಲ್ಲಿಂದನೇ ಅವರು ನಿಲ್ಲಿಸಿ ಆ ಒಂದು ಸೇಫ್ ಝೋನ್ ಇಂದನೇ ಹೊರಗಡೆ ಬರಬೇಕಾಗಿತ್ತು. ನೀವು ನೋಡಿ ಬೀಚ್ ಸೈಡ್ ಅಲ್ಲೆಲ್ಲ ಹೋದ್ರೆ ಆ ಬೀಚ್ ಅಥಾರಿಟೀಸ್ ಏನಿರ್ತಾರಲ್ಲ, ಅವರು ಒಂದು ಸೇಫ್ ಝೋನ್ ಅಂತ ಇರ್ತಾರೆ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಇದ್ದವರಿಗೆ ಅಂತ. ಅಷ್ಟಿಂದ ಮುಂದೆ ಹೋದ್ರೆ ಒಂದು ಬಾರ್ಕ್ ಹಾಕಿದ್ದಾರೆ ಡೇಂಜರಸ್ ಅಂತ, ಅಥವಾ ಇದಂತ ಹೇಳ್ತಾರೆ. ಒಂದ್ ವೇಳೆ ದಾಟಿ ಆತರ ಅನಾಹುತ ಇಮಿಡಿಯೇಟ್ ಆಗಿ ಅಲ್ಲಿ ಲೈಫ್ ಸೇವರ್ಸ್ ಹೋಗ್ತಾರೆ. ಯಾಕೆಂದ್ರೆ ಫಸ್ಟ್ ಅಲೋ ಮಾಡ್ಬೇಕಾದ್ರೆ ನೀವು ಅದನ್ನ ಎರಡನ್ನೂ ಯೋಚನೆ ಮಾಡಿರ್ಬೇಕು. ಸೇಫ್ ಆಗಿ ಹೊರಗಡೆ ಬಂದ್ರೆ ಅದೇನು ಯಾರು ಮಾತಾಡೋದಿಲ್ಲ, ಈ ತರ ಅನಾಹುತ ಆದಾಗ ಮಾತ್ರ ಬರ್ತಾರೆ, ಮಾತಾಡ್ತಾರೆ, ನೀವು ಮತ್ತೆ ನೆಗ್ಲಿಜೆನ್ಸ್ ಅಂತ ಹಿಡಿದು ಅವ್ರ ಮೇಲೆ ಕ್ರಮ ಆಗುತ್ತೆ. ಆಗದಾಗೆ ನೋಡ್ಕೊಳ್ಳಿ, ಇದನ್ನು ಮೊದಲನೇ ಸಿನಿಮಾ ಅಲ್ಲ ನಗರಗಳು, ತುಂಬಾ ಸಿನಿಮಾಗಳಲ್ಲಿ ಹೆಲಿಕಾಪ್ಟರ್ ಗಳಿಂದ ನೀರಿಗೆ ಬೀಳುವಂತದ್ದು, ಆಮೇಲೆ ಇನ್ನೇನೋ ಬಸ್ ಅಲ್ಲಿ ಹೋಗ್ತಾ ಇರ್ತಾರೆ, ಆ ಒಂದು ಅಣೆಕಟ್ಟು ಇರ್ತದೆ, ಅಣೆಕಟ್ಟಿನ ಪಕ್ಕದಲ್ಲೇ ಒಂದು ನದಿ ಇರ್ತದೆ, ಆ ನದಿಗೆ ಹಾರುವಂತ ದೃಶ್ಯಗಳು ಇವ್ಯಾವೂ ಕೂಡ ಹೊಸದಲ್ಲ. ಇದಕ್ಕಿಂತ ದೊಡ್ಡ ದೊಡ್ಡ ಎತ್ತರಗಳಿದೆ, ಪ್ರದರ್ಶನಗಳು ಕೂಡ ಹಾರಿರುವಂತ ಉದಾಹರಣೆ ಇದೆ. ಆದ್ರೆ ಇಲ್ಲಿ ತುಂಬಾ ಅವತ್ತು ಅದನ್ನ ಮೊದಲೇ ಶೋಧನೆ ಮಾಡಿಲ್ಲ, ಈ ನೀರು ಇಷ್ಟು ಡೀಪ್ ಇದೆ, ನೀವು ಹೇಳದಾಗೆ ಇಲ್ಲಿ ಊಳಿದೆ, ಇಲ್ಲಿ ಇಷ್ಟು 30 ಅಡಿನೋ 40 ಅಡಿನೋ ಆಳ ಇದೆ, ನಿಮಗೆ ಈಜು ಬರುತ್ತಾ, ಬಿದ್ದಾಗ ಒಬ್ಬ ಮನುಷ್ಯ ಎಷ್ಟು ಕೆಳಗೆ ಹೋಗ್ತಾನೆ, ಸಡನ್ ಆಗಿ ಕೆಳಗೆ 100 ಅಡಿ ಮೇಲಿಂದ ಕೆಳಗೆ ಬಿದ್ದಾಗ ಎಷ್ಟು ಆಳಕ್ಕೆ ಹೋಗ್ತಾನೆ, ಮೇಲೆ ಬರೋದು ಹೇಗೆ, ಇವೆಲ್ಲ ಪ್ರಿಕಾಷನರಿ ಮೆಷರ್ ಒಂದು ಕೂಡ ತಗೊಂಡಿಲ್ಲ ಅನ್ನೋದು ನಿಮ್ಗೆ ಏನ್ ಗೊತ್ತಿದೆ? ಸ್ಪಷ್ಟವಾಗಿ ಹೇಳುತ್ತೆ ಇವರು ಅದ್ರ ಬಗ್ಗೆ ಕಾಳಜಿನೇ ವಹಿಸಿಲ್ಲ. ಇವರಿಬ್ರ ಬಗ್ಗೆ ಕಾಳಜಿ ಇಲ್ವಾ? ಅವರಿಬ್ಬರನ್ನ ಒಂದು ವೆಜಿಟೇಬಲ್ ಮಾದರಿಯಲ್ಲಿ ನೋಡಿದ್ದಾರೆ ಅವರು. ಏನೋ ಒಂದು ತರಕಾರಿ ಇರ್ಕಾರ ಬಿಸಾಕಿದ್ರೆ ಹಾಗೆ ಬರುತ್ತೋ ಹಾಗೆ ಅನ್ಕೊಂಡು ಬಿಸಾಕಿದ್ರೆ ಅವ್ರನ್ನ, ಇವರನ್ನ ಮಾತ್ರ ಯಾರು ಹೀರೋ ಅಂತ ಹೇಳಿದಾರಲ್ಲ ಅವ್ರ ಬಗ್ಗೆ ಸ್ವಲ್ಪ ಕಾಜಿದ್ದಾರೆ. ಅದು ಕೂಡ ಅವರು ಏನು ಎಷ್ಟು ಮಟ್ಟಿಗೆ ಎಕ್ಸ್ಪರ್ಟ್ ಅಂತ ಗೊತ್ತಿಲ್ಲ, ಬಟ್ ಅಷ್ಟೇ ಪ್ರಮಾಣದಲ್ಲಿ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಈ ಸ್ಟಂಟ್ ಮಾಸ್ಟರ್ಸ್ ಗೆ ತಗೊಳ್ಬೇಕಾಗಿತ್ತು. ಅದು ಮಾಡಿಲ್ಲ ಅಂದ್ರೆ ಯಾರು ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದಾರೆ ಅಥವಾ ಈ ಈ ಕನೆಕ್ಟೆಡ್ ಪಾರ್ಟೀಸ್ ಇದ್ದಾರೆ, ಅದು ಅವರ ತಪ್ಪು. ಆ ತಪ್ಪಿಗೆ ಅವರು ಕ್ರಮ ಆಗುತ್ತೆ ಮತ್ತೆ ಅವರು ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ಈ ಸಿನಿಮಾಗೆ ನವೀನ್ ಅನಿಲ್ ಒಬ್ಬರು ಅನಿಲಿದ್ದು, ಅವರು ಬಿದ್ದ ಸಾವನ್ನಪ್ಪಿದ್ರಲ್ಲ, ಅವರು ಕೂಡ ಒನ್ ಆಫ್ ದ ಪ್ರೊಡ್ಯೂಸರ್ ಸೆಬಾಸ್ಟಿಯನ್. ಈಗ ಈ ಸಿನಿಮಾ ಮುಗಿದ್ರೆ ಇದು ಕ್ಲೈಮ್ಯಾಕ್ಸ್ ದೃಶ್ಯ ಇವತ್ತಿದ್ದು, ಆಲ್ಮೋಸ್ಟ್ ಸಿನಿಮಾ ಕಂಪ್ಲೀಟ್. ಒಂದು ದುರಂತದಲ್ಲಿ, ಅತ್ಯಂತ ಗರಗನಘೋರ ದುರಂತದಲ್ಲಿ ಸಿನಿಮಾವನ್ನು ಕೂಡ ಮುಗಿದಿದೆ. ಸೊ ನಂತರ ಈ ಸಿನಿಮಾ ನಾಳೆ ದಿನ ಒಂದಷ್ಟು ಸಕ್ಸಸ್ ಆಗಿ ಹಣಕಾಸು ಬಂದಂತ ಸಂದರ್ಭದಲ್ಲಿ ಪರಿಹಾರ ರೂಪವಾಗಿ ಆ ಇಬ್ಬರು ಕಳನಟರಿಗೆ ಕೊಡಬಹುದು, ಏನ್ ಕೊಡ್ಬೋದು, ಏನ್ ಕೊಡ್ತಾರೆ, ಅಲ್ಲಿ ಪರಿಹಾರ ಸಿಗುತ್ತಾ? ಅದೇ ಪ್ರೊಡಕ್ಷನ್ ಇವ್ರ ಮೇಲೇನೆ ಈ ಕಾಂಪೆನ್ಸೇಷನ್ ಕೇಳೋದು. ಅಲ್ಲಿ ಇನ್ಕಮ್, ಇನ್ಕಮ್ಗೂ ಅದಕ್ಕೂ ರಿಲೆವೆನ್ಸ್ ಇಲ್ಲ. ಇನ್ಕಮ್ ಏನಾಗುತ್ತೆ, ಅವನು ಪ್ರೊಡಕ್ಷನ್ ಪಾರ್ಟ್ನರ್ ಇದ್ರೆ ಅವನದು ರಿಲೇಟಿವ್ಸು ಲೀಗಲ್ ರೆಪ್ರೆಸೆಂಟೇಟಿವ್ಸ್ಗೆ ಅವನು ಬರಬೇಕಾಗಿರೋ ಶೇರ್ ಬರ್ತದೆ. ಇದು ಅನಾವತ್ತರಲ್ಲಿ ಅವ್ರು ಸತ್ತಿದ್ದಕ್ಕೆ
ಕಂಪೆನ್ಸೇಷನ್ ಈ ವರ್ಕ್ಮನ್ಸ್ ಕಂಪೆನ್ಸೇಷನ್ ಆಕ್ಟ್ ಅಲ್ಲಿ ಇವರ ಎಂಪ್ಲಾಯ್ಮೆಂಟ್ ಎಂಪ್ಲಾಯಿ ರಿಲೇಷನ್ಶಿಪ್ ಇದ್ರೆ ಮಾತ್ರ ಅಲ್ಲಿ ಸಿಗುತ್ತೆ. ಈ ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಕೋರ್ಟ್ಗೆ ಹೋಗಕ್ಕಾಗಲ್ಲ. ಕರೆಕ್ಟ್. ಇದು ಈ ಹೆಲಿಕಾಪ್ಟರ್ ರೈಡಿಂಗ್ ನವರ ಮಿಸ್ಟೇಕ್ ಇಂದ ಆಗಿರೋ ಅಪಾತ ಅಲ್ಲ ಇದು. ಅದರಿಂದ ಅಲ್ಲಿಗೆ ಹೋಗಕ್ಕಾಗಲ್ಲ. ವರ್ಕ್ಮನ್ಸ್ ಕಂಪೆನ್ಸೇಷನ್ ಆಕ್ಟ್ ಒಂದು, ಇಲ್ಲ ಇದ್ರೆ ಸಿವಿಲ್ ಸೂಟ್ ಹಾಕಿ ಕೂಡ ರಿಕವರಿಗೆ ಕೇಳಬಹುದು. ಬಿಕಾಸ್ ಆಫ್ ಅವರ್ ನೆಗ್ಲಿಜೆನ್ಸ್ ಇಂದ ಆಗಿದೆ, ಇವರಿಗೆ ಸಾವ ಆಗಿದೆ, ನಷ್ಟ ಪರಿಹಾರ ಕೊಡಬೇಕು ಅಂತ ಸಿವಿಲ್ ಕೇಸ್ ಕೂಡ ಹಾಕಬಹುದು. ಹಾಕ್ಬೋದು ಮ್ಯಾನೇಜರ್. ಅಂದ್ರೆ ಈಗ ಅದೇ, ಒಂದು ವೇಳೆ ಈ ಸಿನಿಮಾ ಹಿಟ್ ಆಗಿ ಕೋಟಿಗಟ್ಟಲೆ ದುಡ್ಡನ್ನ ಲಾಭ ಮಾಡದಂತ ಸಂದರ್ಭದಲ್ಲಿ ಲೀಗಲಿ ಆ ಲಾಭವನ್ನ ಈ ಮನೆಗೆ ಕೊಡುವಂತ ಪರಿಹಾರವನ್ನ ಸೂಚಿಸುವಂತದ್ದು ಕೋರ್ಟಿಗೂ ಕೂಡ ಅಧಿಕಾರ ಇಲ್ಲ ಅಂತ ಹೇಳಿದ್ರು ಸಮಷ್ಟಿಯನ್ನು. ಆದ್ರೆ ಒಂದು ನೈತಿಕವಾಗಿ ಆ ಸಿನಿಮಾ ತಂಡ ಗೆದ್ದಂತ ಸಂದರ್ಭದಲ್ಲಿ ಕೊಡಬಹುದಾ ಇಬ್ಬರಿಗೂ? ನೈತಿಕತೆ ಇದ್ರೆ ಕೇಳೋಂಗೆ ಇಲ್ಲ, ಕೊಡ್ಬೇಕಾಗತ್ತೆ. ನೈತಿಕತೆ ಕಾನೂನು ಎರಡೂ ಬೇರೆ ಬೇರೆನೆ. ಈ ಕಾನೂನು ಅಡಿಯಲ್ಲಿ ನಮ್ಮ ಟಾಮಿ ಅವರು ಹೇಳಿದಾಗೆ ಎಸ್ ದಟ್ ಈಸ್ ದಿ ಅಡ್ಮಿಸಿಬಿಲಿಟಿ. ನೈತಿಕತೆ ಹೋದ್ರೆ ದೇರ್ ಇಸ್ ನೋ ಲಿಮಿಟ್. ಅದು ಮಾನವೀಯ ದೃಷ್ಟಿಯಿಂದ ಅದಕ್ಕೇನು ಎಲ್ಲ ಇಲ್ಲ. ಅದು ಆ ಪ್ರೊಡಕ್ಷನ್ ಇಲ್ಲಿ ಅನ್ಫಾರ್ಚುನೇಟ್ಲಿ ಒನ್ ಆಫ್ ದಿ ಪ್ರೊಡ್ಯೂಸರ್ ಆಲ್ಸೋ ಡೈಡ್ ಅಲ್ಲ, ಇಸ್ ಆಕ್ಟರ್ ಕಮ್ ಪ್ರೊಡಕ್ಷನ್ ಪ್ರೊಡ್ಯೂಸರು. ಸೊ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಲೈನ್ ಆಫ್ ಡ್ಯೂಟಿಯಲ್ಲಿ ನೀವು ನೋಡಿದ್ರೆ ಅಥವಾ ರೆಸ್ಪಾನ್ಸಿಬಿಲಿಟಿಯಲ್ಲಿ ನೋಡಿದ್ರೆ ಅದು ನಾವು ಗಣನೀಯವಾಗಿ ಒಂದೊಂದು ಅಂಶವನ್ನು ಪರಿಗಣನೆಗೆ ತಗೊಂಡು ಬಂದರೆ ಆಗ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ಯಾರ್ಯಾರ ರೋಲ್ ಏನಿತ್ತು, ಯಾರು ಎಲ್ಲಿ ತಪ್ಪು ಮಾಡಿದ್ದಾರೆ. ಆ ಪ್ರಮಾಣದಲ್ಲಿ ಅದು ಶಿಕ್ಷೆಗೆ ಅಂದರೆ ಕ್ರಿಮಿನಲ್ ಆಕ್ಷನ್ಗೆ, ಇನ್ನು ಸಿವಿಲ್ ಲೈಬಿಲಿಟಿಗೆ ಅದಕ್ಕೇನು ಲಿಮಿಟ್ ಇಲ್ಲ. ಮನೆಯವರು ಕೂಡ ಅದು ಮೂವ್ ಮಾಡಬಹುದು. ಅದು ಪಾಪ ಯಂಗ್ಸ್ಟರ್ಸ್ ಅಂತ ಹೇಳ್ತಾರೆ, ಅದರ ಏಜು ಮತ್ತೆ ಇದ್ರ ಮೇಲೆ ಎಲ್ಲ ಹೌದು ವಿಚಾರ ಆಗುತ್ತೆ. ಅದ್ರ ಮೇಲೆ ಕಾಂಪನ್ಸೇಷನ್ ಅವಾರ್ಡ್ ಮಾಡ್ತಾರೆ, ಅದು ಪ್ರೊಡ್ಯೂಸರ್ಸ್ ಮೇಲೆ. ಸರಿ, ಈಗ ಹಗಲತ್ತೇನೆ ಮಧ್ಯಾಹ್ನ ಎರಡೂವರೆಗೆ ಆಗಿರುವಂತದ್ದು ತುಂಬಾ ಹೊತ್ತು, ಸಂಜೆವರೆಗೂ ಕೂಡ ಒಂದಷ್ಟು ಶೋಧ ಕಾರ್ಯ ಇನ್ನೂ ಕೂಡ ನಡೀತಾ ಇದೆ. ಯಾವ ಕಾರಣಕ್ಕೂ ಇನ್ನು ಮುಂದೆ ಈ ಕತ್ಲೆ ಒಳಗಡೆ ಶೋಧ ಕಾರ್ಯವನ್ನ ಮಾಡುವಂತದ್ದು ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನೋದು ಅನ್ಸುತ್ತ? ಬೆಳಗ್ಗೆ ಶುರು ಮಾಡಿದ್ರೆ ಒಳ್ಳೇದಾ ಅಥವಾ ಬೆಳಗ್ಗೆ ಅಷ್ಟೊತ್ತಿಗೆ ಬಾಡಿನೇ ಮೇಲ್ ಬರೋ ಸಾಧ್ಯತೆನೂ ಕೂಡ ತಳ್ಳಿ ಹಾಕೋಗಿಲ್ಲ? ಹೌದು, ನಾವು ಮಲೇಷ್ಯಾದು ಫ್ಲೈಟ್ ನೀರಿಗೆ ಬಿದ್ದಾಗ ಇನ್ನೂ ಸಿಕ್ಕಿಲ್ಲಲ್ಲ, ಹಾಗಾಗತ್ತೇನೋ ಅಂತ. ಆದರೆ ಅನ್ಫಾರ್ಚುನೇಟ್ ನಮ್ಮ ಒಂದು ತಿಪ್ಪಗೊಂಡನಹಳ್ಳಿ ಕೂಡ ಬೆಂಗಳೂರಿಗೆ ದೂರ ಇಲ್ಲ. ಕರೆಕ್ಟ್. ಇವತ್ತು ನಾವು ಯಾವ ಗಳಿಗೆಯಲ್ಲಿ ಬೇಕಾದರೂ ಡಿಸಾಸ್ಟರ್ನ ಎಂಥ ಜಾಗದಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಅದನ್ನ ರೀಚ್ ಮಾಡಿ ಅದನ್ನ ಓವರ್ಕಮ್ ಮಾಡುವಂತ ಒಂದು ಅದನ್ನ ನಿಭಾಯಿಸುವಂತ ಶಕ್ತಿನ ನಮ್ಗಿದೆ ಅಂತ ನಾವೆಲ್ಲ ಕಡೆ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಿದ್ದೀವಿ. ಈ ಫೈರ್ ಫೋರ್ಸ್ ಇರ್ಬೋದು ಮತ್ತೆ ಹೋಮ್ಗಾರ್ಡ್ಸ್ ಇರ್ಬೋದು, ಬೇರೆ ಬೇರೆ ನಮ್ಮ ಏನು ಸ್ಪೆಷಲೈಸ್ಡ್ ಫೋರ್ಸಸ್ ಇದೆ ಅದಕ್ಕೆ ಅವರು ಇರ್ಬೋದು. ಆದ್ರೆ ಇಲ್ಲಿ ಏನೂ ಆಗ್ತಾ ಇಲ್ವಲ್ಲ, ಅದನ್ನ ನೋಡಿದ್ರೆ ನಾವು ಎಲ್ಲೋ ಇನ್ನೂ ನಿದ್ದೆ ಮಾಡುವಂತ ಪರಿಸ್ಥಿತಿ ಹೇಗಿದ್ದೀವ ಅಂತ ಗೊತ್ತಾಗ್ತದೆ. ಕರೆಕ್ಟ್. ಸಭಾಷ್ ಇದಕ್ಕೆ ನಾನು ಈ ಪ್ರಶ್ನೆಗೆ ಇದಕ್ಕೇನು ಸೂತ್ರ ಸಂಬಂಧ ಇಲ್ಲ ಅಂತಾನೆ ಹೊಂದ್ಕೋಬಹುದು. ಆದರೂ ಕೂಡ ಸರ್ಕಾರ ಅಲ್ಲಿ ಹೂಳನ್ನ ತೆಗೆಸಬೇಕಾಗಿತ್ತು. ತಿಪ್ಪಗೊಂಡಳ್ಳಿ ಕೆರೆ ಅಂದ್ರೆ ಬರೀ ಇದೊಂದೇನೋ ಘಟನೆ ಆಯ್ತು ಅನ್ನೋ ಕಾರಣಕ್ಕಲ್ಲ, ತುಂಬಾ ನಮಗೆ ಇನ್ನೂ ಹೂಳು ತೆಗೆಸೋದ್ರಿಂದ ಇನ್ನಷ್ಟು ನೀರು ಶೇಖರಣೆ ಆಗುತ್ತೆ, ಬೆಂಗಳೂರಿಗೆ ಸಾಕಷ್ಟು ಕುಡಿಯುವ ನೀರಿನ ಅವಶ್ಯಕತೆನೂ ಕೂಡ ಇದೆ. ಈಗ ಹೂಳು ತೆಗೆಸದೇ ಇರೋದು ಕೂಡ ಒಂದು ವೇಳೆ ಈ ದುರಂತಕ್ಕೆ ಕಾರಣವಾದ್ರೆ ಸರ್ಕಾರವು ಕೂಡ ರೆಸ್ಪಾನ್ಸಿಬಲ್ ಆಗುತ್ತಾ? ಹೂಳಿನಿಂದಾಗಿ ಹೂಳು ತೆಗೆಸೋದಕ್ಕೆ ಅನೇಕ ಬಾರಿ ಮನವಿ ಮಾಡಿದ್ದಾರೆ ಜಲಮಂಡಳಿಯಿಂದ, ಆದರೂ ಕೂಡ ಅದಕ್ಕೆ ಬೇಕಾದಂತ ಏನು ಮೆಷಿನ್ಸ್ ಆಗಲಿ ಅದಕ್ಕೆ ಬೇಕಾದಂತ ಬಜೆಟ್ ಆಗಲಿ ಇನ್ನೂ ಕೂಡ ಕೊಟ್ಟಿಲ್ಲ ಸರ್ಕಾರದ ಕಡೆಯಿಂದ. ಇದು ಸರ್ಕಾರದ ಮೇಲೂ ಕೂಡ ಒಂದೇನೋ ನಾವು ಲಯಬಲ್ ಅಂತ ಅಂದ್ಕೋಬಹುದಾ? ಗೊತ್ತಿಲ್ಲ, ಯಾಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದೇನೆ. ಆದರೂ ಕೂಡ ಸರ್ಕಾರ ಹೊಣೆಗಾರಿಕೆ ಒಂದು ಹೂಳು ತೆಗೆಸೋ ಜವಾಬ್ದಾರಿನೂ ಕೂಡ ಕನಿಷ್ಠ ಹೂಳು ತೆಗೆಸೋ ಜವಾಬ್ದಾರಿನೂ ಕೂಡ ಸರ್ಕಾರಗಳು ಮಾಡಲ್ಲ ಅಂತಂದ್ರೆ ಎಷ್ಟು ಮಟ್ಟಿಗೆ? ಇಲ್ಲ, ಅದಕ್ಕೂ ಈ ಇನ್ಸಿಡೆಂಟ್ಗೂ ಸಂಬಂಧ ಇಲ್ಲ. ಸಂಬಂಧ ಮಾಡಕ್ ಕಷ್ಟ ಆಗ್ತದೆ, ಮಾಡಕ್ ಕಷ್ಟ, ಹೇಳೋದಕ್ಕೆ ಬರೋದಿಲ್ಲ. ಆದ್ರೂ ನಗರದಲ್ಲಿ ಹೂಳು ತೆಗೆಸ್ಬೇಕಲ್ವಾ? ಹೂಳು ತೆಗೆಸೋದು ಬಿಡೋದು ಬೇರೆ ಪ್ರಶ್ನೆ, ಬಟ್ ಅಲ್ಲಿ ಸೇಫ್ಟಿ ಇದೆಯಾ ಇಲ್ವಾ? ನೀವು ನೋಡಿ, ಎಲ್ಲೇ ಒಂದು ಕೆರೆಯಲ್ಲಿ ನೀ ಈಜು ಹೊಡಿಬೇಕಾದ್ರೆ ಅಥವಾ ಈಜಲಿಕ್ಕೆ ಹೋದಾಗ ಅವ್ರು ಹೇಳ್ತಾರೆ ಇದು ಈಜೋಕೆ ಯೋಗ್ಯವಾದಂತ ಜಾಗ ಅಲ್ಲ. ನೀವು ಸಾಕಷ್ಟು ನೋಡಿದ್ರೆ, ಹೌದು, ಈ ಸಂಗಮ ಸಂಗಮಕ್ಕೆ ಹೋದ್ರೆ ಅಲ್ಲಿ ಒಂದು ಸುಳಿ ಇದೆ, ಸುಳಿಯಲ್ಲಿ ಇಳಿಬಾರ್ದು, ಬೋರ್ಡ್ ಹಾಕಿರ್ತಾರೆ. ಕರೆಕ್ಟ್. ಎಲ್ಲೇ ಹೋದ್ರೆ ನೀವು ಪಣಂಬೂರ್ ಬೀಚ್ಗೆ ಹೋದ್ರೆ ಅದು ಹೇಗಿದೆ ಅಂದ್ರೆ ಶಾಲಾ ವಾಟರ್ ಇದೆ ಬೀಚಲ್ಲಿ, ಮೇ ಬಿ ಫಾರ್ 20-25 feet. ಆ ಶಾಲಾ ವಾಟರ್ ಮುಗಿದ ತಕ್ಷಣನೇ ಕಟ್ ಆಫ್ ಏರಿಯಾ ಇದೆ. ಕಟ್ ಆಫ್ ಏರಿಯಾ ಅದು ಡೆಪ್ತ್ ಎಲ್ಲಿ ತನಕ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಹೋಗಿ ಆ ಪಾಯಿಂಟ್ಗೆ ರೀಚ್ ಆದ ಅಂದ್ರೆ ಅವ್ನು ನೀರಲ್ಲಿ ಮುಣಗ್ದ, ಅವ್ನು ಎಣ್ಣಾನೇ ನೋಡ್ಬೇಕು.
ಬೋರ್ಡ್ ಹಾಕಿದ್ದಾರೆ. ಖಂಡಿತ ಖಂಡಿತ. ಆದ್ರಿಂದ ಇದು ಆ ಜವಾಬ್ದಾರಿ ಅವರಿಗಿದೆ. ಅವರಿಗಿದೆ, ಕರೆಕ್ಟ್. ನಾಗರಾಜ್ ಅವರೇ ಸ್ಪಷ್ಟ, ನಿಬ್ಬರಿಗೂ ಕೂಡ ಧನ್ಯವಾದಗಳು. ಇದು ಒಂದು ಏನು ಸಾವಿನ ಜಂಪ್, ನಿಜಕ್ಕೂ ಇಂಥದ್ದೊಂದು ದುರಂತ ಸಂಭವಿಸಬಾರದಿತ್ತು. ಏನೇ ಆದರೂ ಕೂಡ ಒಂದಷ್ಟು ಆಶಾಭಾವನೆ ಇನ್ನೂ ಕೂಡ ಇದೆ. ಬೆಳಗಿನ ಅಷ್ಟೊತ್ತಿಗೆ ಏನಾದರೂ ಮಿರಾಕಲ್ ಸಂಭವಿಸಬಹುದು ಎಲ್ಲೋ ಒಂದು ಕಡೆ ಅಂತದೊಂದು ಆಶಾಭಾವನೆಯಿಂದನೇ ಎಲ್ಲರೂ ಕೂಡ ಇದ್ದಾರೆ. ರಾಜ್ಯದ ಅನೇಕ ಜನರು ಅವರ ಏನು ಇಬ್ಬರು ಉದಯ್ ಮತ್ತು ಅನಿಲ್ ಅವರ ಫ್ಯಾಮಿಲಿಯವರು ಕೂಡ ಅಂತದೊಂದು ನಿರೀಕ್ಷೆಯಲ್ಲಿ ಇದ್ದಾರೆ. ಯಾಕೆಂದ್ರೆ ಘಟನೆ ನಡೆದು ತುಂಬಾ ಗಂಟೆಗಳಾದರೂ ಕೂಡ ಇನ್ನೂ ಕೂಡ ಶವವು ಕೂಡ ಸಿಕ್ಕಿಲ್ಲ. ಎಲ್ಲೋ ಒಂದು ಕಡೆ ಸೇಫ್ ಆಗಿ ದಡದಲ್ಲಿದೆಯೋ ಎಲ್ಲಿದಾರೋ ಗೊತ್ತಿಲ್ಲ. ಒಂದು ಕುಟುಕ ಜೀವದೊಂದಿಗೆ ಬೆಳಗ್ಗೆ ಒಂದಷ್ಟು ಬೆಳಗ್ಗೆ ಅಷ್ಟೊತ್ತಿಗಾದ್ರೂ ಅಥವಾ ಎನಿ ಟೈಮ್ ಯಾವಾಗಲಾದರೂ ಒಂದಷ್ಟು ಒಳ್ಳೆ ಸುದ್ದಿ ಸಿಗಲಿ ಆ ಮನೆಯವರಿಗೂ ರಾಜ್ಯದ ಜನರಿಗೂ. ಆ ಎರಡು ಯುವ ಜೀವಗಳು ಏನಾದರೂ ಮಾಡಿ ಉಳಿಲಿ, ಇದು ನಮ್ಮದು ಕೂಡ ಆಶಯ. ನಮಸ್ಕಾರ.